ರಾಮ ತಾನೆ ಯಾವುದು ರಾಮ ಶ್ರೀರಾಮ ಒಬ್ಬ ಒಬ್ಬನೇ ಅಲ್ವಾ ಶ್ರೀರಾಮಚಂದ್ರ ತಾನೆ ಹೌದು ಬಟ್ ನಮ್ಮ ಮುಖ್ಯಮಂತ್ರಿ ಹೇಳ್ತಿರ್ತಾರೆ ಅದು ಬಿಜೆಪಿಯ ರಾಮ ಏನಾಗಿದೆ ಈ ಅವರ ಮೇಲೆ ಆಗಿರುವ ಸೈದ್ಧಾಂತಿಕ ಪ್ರಭಾವ ಇದೆಯಲ್ಲ ಬಿಜೆಪಿ ನಾವು ಹಿಂದೂಗಳೇ ಬಟ್ ಇದು ನಾವು ಬಿಜೆಪಿ ಹಿಂದೂಗಳಲ್ಲ ನಾನು ಹೇಳೋದು ಈ ಸಿದ್ದರಾಮಯ್ಯನವರ ಮೇಲೆ ಆಗಿರುವ ಸೈದ್ಧಾಂತಿಕ ಪ್ರಚೋದನೆ ಕಾರಣಕ್ಕೆ ಅವ್ರಂಗೆ ಮಾತಾಡ್ತಾರೆ ಈ ಎಡಪಂಥೀಯ ಸಿದ್ಧಾಂತ ಎಲ್ಲವನ್ನೂ ಎರಡಾಗಿ ನೋಡುತ್ತೆ ಅಂದರೆ ಮಾಲೀಕ ಕಾರ್ಮಿಕ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಹೀಗೆ ಎರಡಾಗಿ ನೋಡುತ್ತೆ ಆದರೆ ಭಾರತೀಯ ದರ್ಶನ ಜಗತ್ತನ್ನು ಒಂದಾಗಿ ನೋಡುತ್ತೆ ಜಗತ್ತಿನ ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತ ಭಗವಂತನ ಸೃಷ್ಟಿಯೇ ಭಗವಂತನೇ ಆ ಸೃಷ್ಟಿಯ ಒಳಗಡೆ ಇದ್ದಾನೆ ಅಂತ ಈಗ ಲೆಫ್ಟಿಷ್ಟು ಥಿಂಕರ್ಸ್ ನ ಹೆಚ್ಚಿನ ಪ್ರಮಾಣದಲ್ಲಿ ಸಿದ್ದರಾಮಯ್ಯವ್ರ ಮೇಲೆ ಇರೋ ಕಾರಣಕ್ಕೆ ಅವರು ಎಲ್ಲವನ್ನೂ ಎರಡಾಗಿ ಗುರುತಿಸೋದಕ್ಕೆ ನೋಡ್ತಾರೆ ಅವರು ಎಲ್ಲ ಎಲ್ಲವನ್ನೂ ಎರಡೆರಡು ವಿಭಜನೆ ಮಾಡಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಮನನ್ನು ರಾಮನನ್ನು ವಿಭಜನೆ ಮಾಡಿ ನೋಡ್ತಾರೆ ರಾಷ್ಟ್ರವನ್ನು ವಿಭಜನೆ ಮಾಡಿ ನೋಡ್ತಾರೆ ಜಾತಿಯನ್ನು ವಿಭಜನೆ ಮಾಡಿ ನೋಡ್ತಾರೆ ಹಾಗಾಗಿ ವಿಭಜಿಸಿ ನೋಡೋದು ಮತ್ತು ವಿಭಜಿಸಿ ಆಳೋದು ಅವರ ಒಂದು ರಾಜಕೀಯ ತಂತ್ರಗಾರಿಕೆಯ ಒಂದು ಭಾಗ